ಅಥವಾ ಉಳಿದವರು ಈ ಡಿ ಕೆ ಶಿವಕುಮಾರ್ ಅವನು ವ್ಯಕ್ತಿ ಮನೆ ಮೈ ತುಂಬ ತುಂಬಿಕೊಂಡಲ್ಲ, ದಿನನಿತ್ಯ ಹೋಗ್ಕೊಂಡು ಸಿ ಬಿ ಐಗೆ ಹೋಗ್ಕೊಂಡೆ ಬರ್ತಾನೆ. ಅವನು ಯಾವ ಇತರ ವಿಚಾರ ಮಾಡ್ತಾ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಈ ಮಟ್ಟಕ್ಕೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಕಾಂಕ್ಷ ಅಂತ ಸಣ್ಣ ಇಂಥ ಸಣ್ಣ ವಿಷಯ ಒಂದು ಕ್ಷೇತ್ರ ಸೀಮಿತ ಆಗಿರುವಂಥ ಉದ್ದೇಶದಿಂದ ನಾನು ಮಾಡೋಕ್ಕೆ ಸಾಧ್ಯವಿಲ್ಲ. ಅದು ಕಾನೂನು ರೀತಿಯ ಕ್ರಮ ತಗೋತೇವೆ ಮತ್ತು ಇನ್ನೂ ಅನೇಕ ವಿಚಾರಗಳಿದ್ದಾವೆ, ನೋಡೋಣ. ಸರ್, ಈಗ ಇನ್ನೊಂದು ವಿಚಾರ, ಮತ್ತೆ ನಾವು ಇನ್ನು ಯಾವುದೇ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಎಲ್ಲ ವೈಯಕ್ತಿಕರು ಮಾತಾಡಬೇಕಾಗ್ತದೆ. ನಾವು ಈಗಾಗಲೇ ವೈಯಕ್ತಿಕ ಜೀವನ ಹಾಳು ಮಾಡಿದ್ದಾನೆ ಡಿ ಕೆ ಶಿವಕುಮಾರ್, ಅದನ್ನು ಗಟ್ಟಿ ನಿಂತು ನಾನು ಎದುರಿಸಿದ್ದೇನೆ. ಹೊರಗೆ ಬಂದು ಇನ್ನೂ ಬೇಕಾದ ಷಡ್ಯಂತ್ರ ಮಾಡೋದಕ್ಕೆ ಗಟ್ಟಿದ್ದೆ ನಾನು. ಸರಿ, ಇನ್ನೊಂದು ವಿಚಾರ ಇದ್ದಿಲ್ಲಪ್ಪ, ಅದನ್ನು ಸಿ ಬಿ ಐ ಎನ್ಕ್ವೈರಿಗೆ ಈಗ ಕೊಡಿಸ್ತೀನಿ ನಾನು. ಅಮಿತ್ ಶಾ ಮಾತಾಡಿದ್ದೀನಿ, ಸಿ ಬಿ ಐ ಅದನ್ನು ಮಹಾನಾಯಕನ ಕೈವಾಡಿದ್ದು ನಾನು ಪ್ರೂಫ್ ಇದೆ ಅಂತಲ್ಲಿ. 40 ಕೋಟಿ ಖರ್ಚು ಮಾಡಿ ರಮೇಶ್ ಜಾರಕಿಹೊಳಿ ಶಿಕ್ಷಣ ಅಂತ ಹೇಳಿದಂತ ನನ್ನಲ್ಲಿ ಎವಿಡೆನ್ಸ್ ಇದೆ. ಸ್ವತಃ ಅವ ಮಾತಾಡೋಣ, ರಮೇಶ್ ಜಾರಕಿಹೊಳಿ ನನ್ನ ಮಿತ್ರ, ಅವಂಗೆ ಮಾಡಿದ್ನಿ ಸಿ ಡಿ ಮಾಡಿ ಅಂತ ಮಾಡ್ತಂತ ಸಿ ಡಿ ಇಟ್ಟು ಕೆಲಸ ಮಾಡ್ತೈತೆ ಅಂದ ಸಂಭಾಷಣೆಯಲ್ಲಿ ಅವ ಅಂದನ್ನ ನಾಳೆ ನನಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. ನಾನು ಸಿ ಡಿ ಕೇಸನ್ನು ಸಿ ಬಿ ಐ ಒಪ್ಪಿಸ್ಬೇಕು ಮತ್ತು ಆವಾಗ ಸಿ ಡಿ ಇಬ್ಬರು ಪ್ರಮುಖರು ಆರೋಪಿಗಳಿರ್ತಾರೆ, ಅವ್ರ ಹೆಸರು ಗೊತ್ತ ನನಗೆ. ಒಬ್ಬ ಶಿರಾದವ ದೇವನಹಳ್ಳಿ, ಅವ ದೇವನಹಳ್ಳಿ ಮನೆ ರೇಡ್ ಆದಾಗ 90 ಇಂದ 110 ಸಿ ಡಿ ಸಿಕ್ಕಾವ ಅಲ್ಲಿ, ಇಡೀ ರಾಜ್ಯದ ಜನರಿಗೆ ಸಿ ಡಿ ಸಿಕ್ಕಾವ ಮಹಾನಾಯಕನ ಕುತಂತ್ರದಿಂದ. ಅವನ್ನೆಲ್ಲ ಸಿ ಬಿ ಐ ಎನ್ಕ್ವೈರಿ ಆದರೆ ಎಲ್ಲ ಬರ್ತೈತಿ. ಒಂದು ವಿಶೇಷವಾದ ಸಮಿತಿ ಹೇಳ್ಬೇಕಂದ್ರೆ ಆ ರೇಡಾದಲ್ಲಿ ನೀವು ಇದನ್ನು ಭಾಳ ಇಂಪಾರ್ಟೆಂಟ್ ಮಾಡಿ ರೇಡ್ ಏ ಮಾಡಿದ್ರಲ್ಲ ಅಲ್ಲಿ ಯಾರು ಮನೆ ದೇವನಹಳ್ಳಿ ಒಬ್ಬಿದ್ದ ಸಿ ಡಿ ಕೇಸಿನ ಪ್ರಮುಖ ನಾಯಕ ಪ್ರಮುಖ ಆರೋಪಿ ಹೆಸರು ಗೊತ್ತಿಲ್ಲ ನನಗೆ. ಡಿ ಕೆ ಶಿವಕುಮಾರ್ ಆಪ್ತ ಸರ್, ಅವ್ರ ಆಪ್ತ, ಅವ್ರು ಆಪ್ತ ಒಳ್ಳೆದಾರೆ, ಎಲ್ಲರೂ ಇದ್ದಾರೆ. ಅವ್ನ ಹೆಸರು ಗೊತ್ತಿಲ್ಲ ನನಗೆ. ಅವ್ನು ಮನೆ ರೇಡ್ ಮಾಡಿದಾಗ ಯಾವ ರೇಡ್ ಮಾಡಿದಲ್ಲ ಅಧಿಕಾರಿ ಅವಂದ ಒಂದು ಸಿ ಡಿ ಸಿಕ್ಕತ್ತೆ ಅಲ್ಲಿ. ಅವ್ನಿಗೆ ಭ್ರಷ್ಟಾಚಾರ ಸಂಭಾಷಣೆ ನೀವು ಅದು ಇಂಪಾರ್ಟೆಂಟ್ ಇದು ಅದು ಮುಚ್ಚಿಟ್ಟಾರ, ಅದನ್ನ ಸಿ ಬಿ ಐ ಕೊಡಬೇಕು. ಎಲ್ಲ ಇನ್ನೂ ಬಹಳಷ್ಟು ನೂರ ಸಿ ಬಿ ಐ ಕೊಡೋಕೆ ಅದ ನಾ ಯಾಕೆ ರಾಜ್ಯದಲ್ಲಿ ಸರಿಯಾಗಿ ಬೇಡ. ಇನ್ನು ಸಿ ಬಿ ಐಯಲ್ಲಿ ನಾನು ನಾಳೆ ಬರೋ 28ಕ್ಕೆ ಅಮಿತ್ ಶಾ ಬರ್ತಾರೆ, ಬಹುಶಃ ಇಲ್ಲೇನು ಕೇಳಿದ್ರೆ ಮುಂದಿನ ವಾರದಲ್ಲಿ ದಿಲ್ಲಿಯಲ್ಲಿ ಆಫೀಷಿಯಲಿ ನಾನು ಅಮಿತ್ ಶಾ ಅವ್ರು ಭೇಟಿ ಆಗತ್ತಾನೆ. ಅವಾಗ ಸಿ ಬಿ ಐ ಎನ್ಕ್ವೈರಿ ಕೊಟ್ಟು ಮಹಾನಾಯಕನ ಪೂರ ಕಳಿಸ್ಬೇಕು, ಅವನ್ನ ಬುದ್ಧಿ ಕಲಿಸ್ಬೇಕತ್ತೆ. ಯಾಕಂದರೆ ನಾವು ಸಫರ್ ಆಗಿದ್ದಾನೆ, ನಾವು ಹೊರಗೆ ಬಂದನ ಜನ ನನ್ನ ಕೈ ನಿಂತರ ಬೇರೆ ಜನ ಸಫರ್ ಆಗ್ಬಾರ್ದು, ಭಾಳಷ್ಟು ಜನ ಬ್ಲ್ಯಾಕ್ ಮೇಲಕ್ಕೆ ರೆಡಿ ಮಾಡಿದಾನೆ, ಅವನ್ನೆಲ್ಲ ತೆಗಿಬೇಕಂತ ಸಿ ಬಿ ಐ ಎನ್ಕ್ವೈರಿ ಮೂಲಕ ನಾನು ಆಗ್ರಹ ಮಾಡ್ತೀನಿ. ಇಲ್ಲಾಂದ್ರೆ ಮತ್ತು ಸಂತೋಷ್ ಪಾಟೀಲ್ ಸಿ ಬಿ ಐ ಕೊಟ್ಟು ಇನ್ನೂ ಭಾಳ ಹೊರಗೆ ಬರ್ತದೆ. ಸಂತೋಷ್ ಪಾಟೀಲ್ ಅದು ಹಗರಣದಲ್ಲ, ಅದು ಸಿ ಬಿ ಐ ಕೊಟ್ಟರೆ ಸಂತೋಷ್ ಪಾಟೀಲ್ ಅವತ್ತು ಸಾತ್ ಉಡುಪಿ ಬರೋಕೆ ಪೂರ್ವದಲ್ಲಿ ಚಿಕ್ಕಮಗಳಿಗೆ ಹೋಗಿದ್ದ, ಒಂದು ರೂಮ್ ಮೇಲೆ ಮುಖ ಹತ್ರ 3 ಜನ ಉಡುಪಿಲಿ ಬಂದು ಮತ್ತೆ 2 ರೂಮ್ ಹಾಕಿ ಮಾಡ್ತಾರೆ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇವೆಲ್ಲ ಸಿ ಬಿ ಐ ಎನ್ಕ್ವೈರಿ ಕೊಡಬೇಕು, ಇವೆಲ್ಲ ಹೊರಬಿತ್ತು ಯಾರದಾದ್ರೂ. ಅಲ್ಲ ಸರ್, ನಿಮ್ದು ಸರ್ಕಾರ ಇತ್ತಲ್ಲ ಸರ್. ಇಲ್ಲ ಅದೇ ನೋಡಿ, ನಾವು ಹಿಡಿದು ಮಾಡ ನೋಡ್ರಿ, ನಾವು ತಪ್ಪು ಒಂದು ನಮಗೂ ಸ್ವಲ್ಪ ಬೇಡ, ನಮಗೆ ಸ್ವಲ್ಪ ನಮ್ಮ ಸರ್ಕಾರ ಮುಜುಗರಿ ಆಗ ಗಪ್ಪು ಕೂತಿದ್ವಿ ನಾವು. ಇನ್ನು ಅನಿವಾರ್ಯವಾಗಿ ಇನ್ನು ಅನಿವಾರ್ಯ ಇದೆ, ಈಗ ನಾವು ಎಲೆಕ್ಷನ್ ಟೈಮಲ್ಲಿ ಪ್ರತಿ ಸಾರಿ ನಿಮ್ಮ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಆತ್ಮಹತ್ಯೆ ಪ್ರಕರಣ ಹಿಂದೆಯೂ ಮಹಾನ ಹಾಕಿದ್ದಾರೆ ಇರ್ಬೋ, ಅದನ್ನು ಖಚಿತವಾಗಿ ಹೇಳಿದಿಲ್ಲ. ಇನ್ಕ್ವೈರಿ ಮಾಡಬೇಕು, ಯಾಕೆ ಒಂದೇ ಸಿಂಪಲ್ ಸಂತೋಷ್ ಪಾಟೀಲ್ ಕಳೆ ಅದು ಸಾವಿಕ ಪೂರ್ವದಲ್ಲಿ ಚಿಕ್ಕಮಗಳೂರಲ್ಲಿ ಒಂದು ರೂಮಲ್ಲಿ 3 ಜನ ಇದ್ದರು, ಉಡುಪಿಗೆ ಬಂದರೆ 2 ರೂಮ್ ಯಾಕೆ ಮಾಡ್ತಾರೆ, ಆ ಒಂದು ರೂಮಲ್ಲಿ ಇಬ್ಬರೇ 1 ರೂಮಲ್ಲಿ ಯಾಕೆ ಮಾಡ್ತಾರೆ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಸ್ಟಡಿ ಮಾಡಿ ಎದ್ರದ್ದು ಸಿ ಬಿ ಐ ಆಲ್ರೆಡಿ ಹೇಳಿದ್ದೀನಿ ನಾನು. ಈಗ ಸಿ ಬಿ ಐ ಮುಖ್ಯಮಂತ್ರಿಗೆ ಗೃಹ ಸಚಿವ ರಾಜ್ಯಕ್ಕೆ ಹೇಳಿದ್ರೆ ಕೇಂದ್ರ ಗೃಹ ಸಚಿವರು ಅದನ್ನು ನಾಳೆ 20 ಬರ್ತಾರೆ, ಬಹುಶಃ 20 ಮಾತ್ರ ಗೊತ್ತಿಲ್ಲ. ಸಿ ಡಿ ಕೇಸ್ ಇರ್ಬೋದು ಎಲ್ಲ ಒಟ್ಟು ಮಹಾನಾಯಕನು ಎಲ್ಲ ಕುತಂತ್ರ ಎಲ್ಲ ಇನ್ಕ್ವೈರಿ ಮಾಡ್ಕೊತ ಸಿ ಬಿ ಐ ಕೊಡೋಕ್ಕೆ ಆಗ್ರಹ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ರೆ, ಯಾಕಂದ್ರೆ ಈಗ ಮಿನಿಸ್ಟರ್ ಆಗ್ತಾನೆ ಅಂತಂದ್ರೆ ನಾವು ಅವ್ರ ಹಗರಣ ಹೊರಗೆ ತೆಗಿತೇನೆ ಅಂತ ಅಂದ್ರೆ ಮೊನ್ನೆ ನಾನು ಹೆದರಿಕೆ ಇದೆ, ಅವನು ಮುಗಿಸ್ತಾನೆ ಅಂತ ಹೆದರಿಕೆ ಇದೆ ಅವನಿಗೂ, ನಾ ಒಬ್ಬ ಅವನು ಹೆದರ್ಸವ ಅವ್ನು ಹೆದರಿಕೆ ಇದೆ. ರಮೇಶ್ ಜಾರಕಿಹೊಳಿ ಅಂತ ಏನು ಗಟ್ಟಿ ಆದ ಅವನೇನು ಇನ್ನೂ ನಾ ಇಂಥ 100 ಸಿಡಿ ಬಂದರೆ ಹೆದರ್ದಿಲ್ಲ ಬರಲಿ, ನಾ ಇನ್ನು 100 ಸಿಡಿ ಬರಲಿ ನೋಡಿ ಕೇಳಿ ಅಂತ ಅಲ್ಲಿ ಹೋದ್ರೆ ಅವರೆಲ್ಲ ಏಜೆಂಟ್ರು, ಅವ್ರ ಬಗ್ಗೆ ಮಾತಾಡ್ತಿಲ್ಲ. ನಾವು ಏನು ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಕಂಪ್ನಿ ನೋಡು ನೋಡ್ರಿ, ನನಗೆ ವಿಚಿತ್ರ ಅನಿಸಿದಲ್ಲ ಇಂಥ ನಾಯಿ ಒಬ್ಬ ಒಂದಕ್ಕೇದ ಸಿಂಬದಾಗ ನೋಡೋಣ. ಸಿ ಬಿ ಐ ಎನ್ಕ್ವೈರಿ ಆದರೆ ಗೊತ್ತಾಗುತ್ತೆ, ಸಿ ಬಿ ಐನೇ ಕೊಡಿಸ್ತೀನಿ ಈಗ ಬಿಡುದಿಲ್ಲ, ಈಗ ನನ್ನ ಕೇಸ್ ಸಿ ಬಿ ಐ ಕೊಡಿಸ್ತೀನಿ ನಾನು ಮಾಡಿಸ್ತೀನಿ ನೋಡೋಣ. ಯಾಕೆ ನನಗದೇ ಬೇರೆ ಸಫರ್ ಆಗ್ಬೋದು, ಪಾಪ ಭಾಳ ಜನ ಸಿ ಡಿ ಎಲ್ಲ ಅದಾವ. ನೋಡ್ರಿ ನಾವು ಈ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಮಂತ್ರಿಮಂಡಲ ಬೇಡ ಅಂತ ನಾನು ಹೇಳಿದ್ವಿ. ಏನು 3 ತಿಂಗಳಾಗಿ ಉಪಯೋಗ ಮುಂದೆ 23 ಆಗೋಲ್ಲ, ಚುನಾವಣೆ ಮಾಡಿ ಆಗೋಲ್ಲ, ಇನ್ನೆಟ್ 3 ತಿಂಗಳು ಅವಾಗೇನು ತಪ್ಪಿಸ್ತಾ ನೀವು. ನಾನು ಸುಮ್ಮನೆ ಸಂದರ್ಭದಲ್ಲಿ ನಾನೇ ಬೇಡತ್ತಿದ್ದೇನೆ ನಿಜವಾಗ್ಲು. ನಾನು ಸುಮ್ಮನೆ 3 ತಿಂಗಳು ಮೊದಲೇ ಇನ್ನೂ 6 ತಿಂಗಳು ಇದ್ರೆ ಓಕೆ, ಈ 3 ತಿಂಗಳಾಗಿ ಅರ್ಥ ಇಲ್ಲ, ಮಾಡಬಾರ್ದು ಮುಖ್ಯಮಂತ್ರಿ ನಾನು ಹೇಳಿದೆ ಮಾಡಬಾರ್ದು. ಚುನಾವಣೆ ಮಾಡ್ತು ಸರಿಯಾಗಿ
ಸ್ಟಡಿ ಮಾಡಿ ಡಿಸಿಷನ್ ತಗೊಂಡು ಒಳ್ಳೆ ಕ್ಯಾಂಡಿಡೇಟ್ ಕೊಡ್ರಿ, ನಾವು 140 ಮಂಟ ತರ 150 ಮಂಟ ಸೀಟ್ ಹೌದು ಪಾಪ ಆಗ್ಬಾರ್ದು ಅದೇ ಮಾಡಲಿ ಅದು ನಾನು ದೇವ್ರೇ ನಾ ಅಲ್ಲೆಲ್ಲ ಎನ್ಕ್ವೈರಿ ಗೊತ್ತಾಗುತ್ತೆ. ಅದಕ್ಕೆ ಸಿಬಿಐ ಎನ್ಕ್ವೈರಿ ಆಗಬೇಕು. ಇನ್ನೊಂದು ಮಹತ್ವದ ಬೆಳವಣಿಗೆ ಅಂದ್ರೆ ಬೊಮ್ಮಾಯಿ ಅವ್ರ ನೇತೃತ್ವದಲ್ಲಿ